ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಹೊನ್ನಾವರ ಪಟ್ಟಣದಲ್ಲಿ ಪೂಜಿಸಲ್ಪಡುವ ಪ್ರಮುಖ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಗಣೇಶನನ್ನು ವಿವಿಧ ರೀತಿಯಲ್ಲಿ ಅಲಂಕರಿಸಿ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ. ಹೊನ್ನಾವರ ಪಟ್ಟಣದ ರಾಯಲ್ ಕೇರಿ 30ನೇ ವರ್ಷದ ಗಣಪತಿಯನ್ನು ಚೆನ್ನಕೇಶವ ದೇವಸ್ಥಾನದ ಮಾದರಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ನಿತ್ಯವೂ ಸಾವಿರಾರು ಭಕ್ತರು ಈ ಗಣಪನನ್ನು ಮೊದಲು ಆಕರ್ಷಿತರಾಗಿ ಆಗಮಿಸುತ್ತಿದ್ದು, ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೆಟ್ ಅನ್ನು ನಿರ್ಮಿಸಲಾಗಿದೆ. 30ನೇ ವರ್ಷದ ಈ ಸಂದರ್ಭದಲ್ಲಿ ಭವ್ಯ ರಂಗ ಸಜ್ಜಿಕೆಯಲ್ಲಿ ಯಕ್ಷಗಾನ, ಸಂಗೀತ, ಭರತನಾಟ್ಯಕ್ಕೆ ವಿಶೇಷ ಅವಕಾಶ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಭಾವನಾ ವಾಹಿನಿಗಾಗಿ ಹಿರಿಯ ಸದಸ್ಯ ನೀಲ್ಕಂಠ್ ನಾಯ್ಕ್ ವಿವರ ನೀಡಿದರು.
ಮಹೋತ್ಸವ ಸಮಿತಿಯ ಪರವಾಗಿ ಸಮಸ್ತ ಎಲ್ಲ ಹೊನ್ನಾವರದ ಸಮಸ್ತ ನಾಗರಿಕರಿಗೂ ಪ್ರಪ್ರಥಮವಾಗಿ ನಾವು ನಮ್ಮ ಸಮಿತಿಯ ಪರವಾಗಿ ಶುಭ ಗಣೇಶೋತ್ಸವ ಸಮಿತಿಯ ಪರವಾಗಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸಮಿತಿ ಹೆಸರು ಹೇಳಿ. ಗಣೇಶೋತ್ಸವ ಸಮಿತಿ ರಾಯಲ್ ಕೇರಿ ಹೊನ್ನಾವರ ಇವರ ಪರವಾಗಿ ಎಲ್ಲ ನಮ್ಮ ಸಮಸ್ತ ಹೊನ್ನಾವರದ ನಾಗರಿಕರಿಗೆ ನಮ್ಮ ಶುಭಾಶಯವನ್ನು ಕೋರುತ್ತಾ ನಾವು ಈ ವರ್ಷ 30ನೇ ವರ್ಷದ ಪ್ರಯುಕ್ತವಾಗಿ ಅತಿ ವಿಜೃಂಭಣೆಯಿಂದ ಸಾರ್ವಜನಿಕರ ಭಕ್ತಾದಿಗಳ ಸಹಾಯ ಸಹಕಾರದೊಂದಿಗೆ ನಾವು ಅತಿ ವಿಜೃಂಭಣೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅತಿ ಮುಖ್ಯವಾದಂತೇಳಿದ್ರೆ ನಮ್ಮ ಸಮಿತಿ ಎಲ್ಲ ಸದಸ್ಯರ ಒಂದು ಪರಿಶ್ರಮ ಅತಿ ಮುಖ್ಯವಾದದ್ದು. ಆದ್ದರಿಂದ ನಾವು ಈ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಸಮಿತಿಯ ಎಲ್ಲ ಒಗ್ಗಟ್ಟು ಮತ್ತು ಎಲ್ಲರ ಒಂದು ಪರಿಶ್ರಮವೇ ಇದಕ್ಕೆ ಮೂಲ ಕಾರಣ ಅಂತ ನಾವು ಇದು ಹೇಳಬೇಕಾಗ್ತದೆ. ಮುಂದಿನ ದಿನ ಸಾರ್ವಜನಿಕರ ಭಕ್ತಾದಿಗಳ ಹೆಚ್ಚಿನ ಸಹಾಯ ಸಹಕಾರದೊಂದಿಗೆ ಹೆಚ್ಚಿನ ಒಂದು ಮತ್ತು ಕಾರ್ಯಕ್ರಮವನ್ನು ಕೊಡ್ತೇವೆ. ಸಾರ್ವಜನಿಕ ಭಕ್ತಾದಿಗಳಿಗೆ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷದ ವಿಶೇಷ ಅಂತೇಳಿ 30 ವರ್ಷದ ಪ್ರಯುಕ್ತ ಅಂತ ಹೇಳಿದ್ರೆ ಹಳೇಬೇಡು ಚನ್ನಕೇಶವ ದೇವಾಲಯದ ಪ್ರತಿರೂಪ ಅನ್ನೋ ಒಂದು ಆರ್ಟನ್ನು ನಾವು ಇವತ್ತು ಮಾಡಿದ್ದೇವೆ. ಅದು ನಮ್ಮ ತಾಮು ಹಾಗೂ ನಮ್ಮ ಎಲ್ಲ ಸಮಿತಿಯ ಸದಸ್ಯರ ಒಂದು ಪರಿಶ್ರಮದಿಂದ ಅತ್ಯುತ್ತಮವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಇದಕ್ಕೆ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಈಗಾಗಲೇ ಖರ್ಚು ಮಾಡಿದ್ದೇವೆ. ಅದು ಟೋಟಲ್ ಎಲ್ಲ 7 ದಿವಸದ ಕಾರ್ಯಕ್ರಮ ತಗೊಳ್ಳುವ ಖರ್ಚು ಸಾಧಾರಣ 8-9 ಲಕ್ಷದ ತನಕ ನಮಗೆ ಖರ್ಚು ಬರ್ತದೆ. ಈ ಹಣವನ್ನು ಸಾರ್ವಜನಿಕ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಹೊನ್ನಾವರ ಪಟ್ಟಣದ ಇನ್ನೊಂದು ಆಕರ್ಷಣೆ ನ್ಯೂ ಇಂಗ್ಲಿಷ್ ಶಾಲೆಯ 76ನೇ ವರ್ಷದ ಗಣಪ. ಆಂಜನೇಯನ ಭವ್ಯ ಮೂರ್ತಿಯೊಂದಿಗೆ ಗಣಪನನ್ನು ಪ್ರತಿಷ್ಠಾಪಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ವಿಶೇಷ ಛಾಯಾಗ್ರಹಣದ ಫೋಟೋ ಗ್ಯಾಲರಿ ಜನರಿಗೆ ಆಕರ್ಷಣೆಯಾಗಿತ್ತು. ನಿವೃತ್ತ ಶಿಕ್ಷಕ ಬಿಜೆ ನಾಯ್ಕ್ ರವರ ಸಹಕಾರದೊಂದಿಗೆ ಉತ್ತಮವಾಗಿ ಕಲಾಕೃತಿಯನ್ನು ಭಕ್ತರ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನ್ಯೂ ಇಂಗ್ಲಿಷ್ ಶಾಲೆಯ ಅಧ್ಯಕ್ಷ ಜೆಟಿ ಪೈ, ವೇದಮೂರ್ತಿ ಪತಂಜಲಿ ವೀಣಾಕರ್ ಮತ್ತು ರೋಟರಿ ದಿನೇಶ್ ಕಾಮತ್ರವರು ಮಾತನಾಡಿದರು.
ಅವರ 76ನೇ ವರ್ಷದ ಈ ಒಂದು ಗಣೇಶೋತ್ಸವದಲ್ಲಿ ಎಲ್ಲರ ನಿರ್ಮಾಣ ಅದು ತುಂಬ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಹೊನ್ನಾವರದ ಪ್ರತಿಷ್ಠಿತ ನಮ್ಮ ಶಾಲೆಯ 88ನೆಯ ಸಾರ್ಥಕ ಸಂವತ್ಸರದಲ್ಲಿ 76 ವರ್ಷಗಳಿಂದ ಅದ್ಭುತವಾಗಿ ಈ ಒಂದು ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರಲ್ಲೂ ಹೋದ ವರ್ಷ 75ನೇ ವರ್ಷದ ಆದ ನಂತರ ಈ ಸಲ 76ನೇ ವರ್ಷಕ್ಕೆ ಈ ಒಂದು ಉತ್ಸವಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಪೂರ್ವ ವಿದ್ಯಾರ್ಥಿಗಳು ಹೌದು ಮತ್ತು ಇಲ್ಲಿಯ ಶಿಕ್ಷಕರಾಗಿ ನಿವೃತ್ತಿಯಾದಂಥ ಭವಾನಿಯಾಗಿದ್ದ ಮಾರ್ಗದರ್ಶನದಲ್ಲಿ ಮಕ್ಕಳು ಇದು ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ಈ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರೂ ಒಂದು ಹಚ್ಚಿ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನಮಸ್ಕಾರ. ನಮ್ಮ ಮಾತೃಸಂಸ್ಥೆ ಯಾವ ಸಂಸ್ಥೆಯು ನಮಗೆಲ್ಲ ವಿದ್ಯೆಯನ್ನು ಕೊಟ್ಟು ಈ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಕ್ಕೆ ಮುಖ್ಯವಾಗಿರುವಂತಹ ಕಾರಣ ಆಗಿತ್ತು. ಅಂತಹ ಶಾಲೆಯ 76ನೇ ವರ್ಷದ ಗಣೇಶೋತ್ಸವದಲ್ಲಿ ಇರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಲಿಯುಗದಲ್ಲಿ ಗಣಪತಿಯ ಆರಾಧನೆಯೇ ಬಹಳ ಮುಖ್ಯವಾಗಿ ಇರುವಂಥದ್ದು. ಗಣಪತಿ ಅಂತಂದರೆ ಎಲ್ಲ ಸಮೂಹಗಳ ದೇವತೆ ಅಂತ. ಕಲಿಯುಗದಲ್ಲಿ ಸಮೂಹವೇ ಶಕ್ತಿಯಾಗಿರ್ತದೆ. ಹೀಗಾಗಿ ಮುಖ್ಯವಾಗಿ ಸಮೂಹದಲ್ಲೇ ಶಕ್ತಿ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂತಹ ದೇವತೆಯಾಗಿರುವಂತಹ ಮಹಾಗಣಪತಿಯ ಆರಾಧನೆಯು ವಿಶೇಷವಾಗಿ ಈ ಭಾಗದಲ್ಲಿ ನಡೀತಾ ಇರುವಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ನಮ್ಮ ಶಾಲೆಯಲ್ಲಿ 76 ವರ್ಷಗಳಿಂದ ನಡೀತಾ ಇದೆ. ಇಡೀ ನಮ್ಮ ಶಾಲೆಯ ಅಭ್ಯುದಯಕ್ಕೆ ಮತ್ತು ಯಶಸ್ಸಿಗೆ ಈ ಗಣಪತಿ ಆರಾಧನೆಯೇ ಮುಖ್ಯ ಕಾರಣ. ಈ ವರ್ಷಂತೂ ನಮಗೆ 7 ರ್ಯಾಂಕುಗಳು ಬಂದಿರುವಂಥದ್ದು 75ನೇ ವರ್ಷದಲ್ಲಿ ಏನು ವಿಶೇಷವಾಗಿ ನಾವು ಈ ಆರಾಧನೆಯನ್ನು ಮಾಡಿದ್ದೀವೋ ಅದರ ಕಾರಣ ಅಂತಲೇ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಅಂತಹ ಮಹಾಗಣಪತಿ ಇನ್ನೂ ಹೆಚ್ಚಿನದಾಗಿರುವಂಥ ನಮ್ಮ ಶಾಲೆಗೆ ಯಶಸ್ಸನ್ನು ತರದಿ ನಮ್ಮ ಇಡೀ ರಾಜ್ಯದಲ್ಲೇ ನಮ್ಮ ಶಾಲೆ ಮಹಾಗಣಪತಿಯ ಅನುಗ್ರಹದಿಂದ ಒಂದು ಮಾದರಿ ಶಾಲೆಯಾಗಲಿ ಅಂತ ಅವನ ಪದತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ತುಂಬ ಸಂತೋಷವಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ನಾವು ಹಲವಿಷ್ಟು ಕಡೆ ಗಣೇಶೋತ್ಸವವನ್ನು ವೀಕ್ಷಿಸ್ತೇವೆ. ಆದರೆ ಏನಾಗುತ್ತೆ ಆರಂಭದಲ್ಲಿ ವೈಭವದಲ್ಲಿ ಗಣೇಶೋತ್ಸವ ಮಾಡ್ತಾರೆ, ಆದರೆ ಇಲ್ಲಿ ಹಾಗಂತಲ್ಲ, ಪ್ರತಿ ವರ್ಷ ಒಂದು ಬಹಳ ವೈಭವದಿಂದ ಗಣೇಶೋತ್ಸವವನ್ನು ಮಾಡ್ತಾರೆ ಇಲ್ಲಿ. ಆದರೆ ಹಲವೊಂದು 10-15 ವರ್ಷ ಒಂದು ಗಣೇಶೋತ್ಸವ ನಡೆಸ್ಬೋದು, ಆದರೆ 75-76 ವರ್ಷದಿಂದ ಒಂದು ಗಣೇಶೋತ್ಸವ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂಥ ಒಂದು ವಿಶ್ವಾಸ ಆಗಲಿ, ಒಂದು ದೃಢ ಸಂಕಲ್ಪ ಆಗಲಿ ನಾವು ಮೆಚ್ಚಲೇಬೇಕು. ಕೇವಲ ಒಂದು ಗಣೇಶ ಮೂರ್ತಿಯನ್ನು ಮಾತ್ರ ಅವರು ಪ್ರತಿಷ್ಠಾಪಿಸೋದಿಲ್ಲ. ಇಲ್ಲಿ ನೋಡಿರುವಂಥ ಅವರು ರಂಗೋಲಿಗಳನ್ನಾಗಲಿ ಎಕ್ಸಿಬಿಷನ್ ಆಗಲಿ ಎಲ್ಲವೂ ಏನಂದರೆ ಕೇವಲ ಗಣೇಶೋತ್ಸವ ಖಾಲಿ ಗಣೇಶ ಮೂರ್ತಿಯನ್ನು ಮಾತ್ರ ಪ್ರತಿಷ್ಠಾಪಿಸ್ತದೆ, ಇತರೆ ಆದ ವಿಷಯಗಳನ್ನು ಸಹ ಇಲ್ಲಿ ಅವ್ರು ನೀಡ್ತಾ ಇದ್ದಾರೆ. ಅದನ್ನು ನಾವು ಮೆಚ್ಚಬೇಕಾದಂಥ ಈ ಶಾಲೆ ಸಿಬ್ಬಂದಿ ವರ್ಗದವರಾಗಲಿ ವಿದ್ಯಾರ್ಥಿಗಳಾಗಲಿ ಪ್ರತಿಯೊಬ್ಬರು ಇದರಲ್ಲಿ ತೋರಿಸ್ಕೊಂಡಿದ್ದಾರೆ. ಅದರಲ್ಲೂ ನಾವು ವಿಶೇಷವಾಗಿ ನಾವು ಬಿಜಿ ನಾಯಕರನ್ನು ನಾವು ಅಭಿನಂದಿಸಲೇಬೇಕು. ಯಾಕೆಂದರೆ ಅವರು ತಿಳ್ಕೊಳ್ಳುವಂಥ ಒಂದು ಆಸಕ್ತಿ ನೋಡಿದರೆ ನಿಜಕ್ಕೂ ಬೇರೆಯವರು ಈ ವಿಷಯದಲ್ಲಿ ಪ್ರಚೋದಿತ ಒಂದು ರೀತಿ ಇನ್ಸ್ಪಿರೇಷನ್ ಸಿಗ್ತಾ ಉಂಟು. ಇಲ್ಲಿ ನಾನು ಒಂದೇ ವಿಷಯ ನಿರ್ಮಿಸ್ತೇನೆ, ಎಲ್ಲ ಆರಂಭಿಸುವವರು ಬಹಳ ಮಂದಿ ಇರ್ತಾರೆ, 1 ವರ್ಷ 2 ವರ್ಷ 3 ವರ್ಷ ಬಹಳ ವೈಭವ ಮಾಡ್ತಾರೆ. ಅದ ನಂತರ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಇರಲಿ ಪ್ರಸಾದ ಕೊಡಲಿಕ್ಕೂ ಜನ ಇರೋದಿಲ್ಲ. ಆದರೆ ಇಲ್ಲಿ ಹಾಗಂತಲ್ಲ, ಪ್ರತಿಯೊಬ್ಬರು ನಿಷ್ಠೆಯಿಂದ ಪ್ರೀತಿಯಿಂದ ಭಕ್ತಿಯಿಂದ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ಸತತ ಒಂದು 10-15 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ. ನಾನು ಪ್ರತಿ ವರ್ಷವೂ ತುಂಬ ಸಂತೋಷ ನೀಡಿದೆ. ಮತ್ತು ವಿಶೇಷವೆಂದರೆ ಇಲ್ಲಿ ಒಂದು ಗಣೇಶೋತ್ಸವದಲ್ಲಿ ವಿಶೇಷವೆಂದರೆ ಹೊಸ ಹೊಸವಾದಂಥ ಒಂದು ವೈವಿಧ್ಯವಾದಂಥ ಮನಕ್ಕೆ ತಟ್ಟುವಂಥ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸ್ತಾರೆ. ಕೇವಲ ಗಣೇಶ ಮೂರ್ತಿ ಅಂದಾಗ ಗಣೇಶನ ಒಂದು ಅದರಲ್ಲೂ ಒಂದು ಒಂದು ವಿಚಾರವನ್ನು ಜನರು ನೀಡುವ ರೀತಿಯಲ್ಲಿ ಇಲ್ಲಿ ಗಣೇಶೋತ್ಸವ ಆಕರ್ಷಣೆ ಒಂದು ರಂಗೋಲಿ ಇರ್ಬೋದು, ಎಕ್ಸಿಬಿಷನ್ ಇರ್ಬೋದು, ಇನ್ನೊಂದು ಗಣೇಶ ಮೂರ್ತಿ ಇರ್ಬೋದು. ಅಂದರೆ ಗಣೇಶನ ಒಂದು ವಿಷಯವೇ ಹಾಗೆ ಜ್ಞಾನವನ್ನು ಪ್ರಸರಿಸುವಂಥದ್ದು. ಸೊ ಜ್ಞಾನದ ಆಧಾರವೇ ಗಣೇಶ. ಇಲ್ಲಿ ಹಾಗೆ ಜ್ಞಾನವನ್ನು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಗಣೇಶನ ಮೂಲಕ ನಮಗೆ ಸಿಗ್ತಾ ಇರೋದು ಸಂತೋಷ. ಭಾವನಾ ಟೀಮ್ಗಾಗಿ ವೆಂಕಟೇಶ್ ಮೇಸ್ತಾ ಹೊನ್ನಾವರ್. ಹೊನ್ನಾವರ ತಾಲೂಕಿನ ಕೆಳಗಿನೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಬತೋಟ ಅಂಗನವಾಡಿ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಕಟ್ಟಡದ ಮೇಲ್ಛಾವಣಿ ಶನಿವಾರ ಮಧ್ಯಾಹ್ನ ಕುಸಿದು ಬಿದ್ದು ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲವೆಂದು ತಿಳಿದುಬಂದಿದೆ.
ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವೆಂದು ಸಾರ್ವಜನಿಕರು ದೂರಿದ್ದಾರೆ. ಗಣೇಶ ಚತುರ್ಥಿಯ ರಜೆ ಇದ್ದ ಕಾರಣ ಅಂಗನವಾಡಿಗೆ ರಜೆ ನೀಡಲಾಗಿತ್ತು. ಇದರಿಂದ ಅಂಗನವಾಡಿಯಲ್ಲಿ ಮಕ್ಕಳು ಇಲ್ಲವಾಗಿತ್ತು. ಇದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಕಟ್ಟಡ ಸಂಪೂರ್ಣ ಕುಸಿದಿದ್ದರಿಂದ ಸೋಮವಾರ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ. ಇದರಿಂದ ಅಂಗನವಾಡಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿ ಪಕ್ಕದಲ್ಲಿಯೇ ಕೆಳಗಿನೂರು ಗ್ರಾಮ ಪಂಚಾಯತ್ ಇದ್ದರೂ ಸಹ ಅವರು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಇಲ್ಲ. ಅಲ್ಲದೆ ಇವರಿಗೆ ಈ ಹಿಂದೆ ಮನವಿಯನ್ನೂ ಸಹ ನೀಡಲಾಗಿತ್ತು. ಪಂಚಾಯತ್ ಬೇಜವಾಬ್ದಾರಿಗೆ ಸಾರ್ವಜನಿಕರು ಆಕ್ರೋಶಿತರಾಗಿದ್ದಾರೆ. ಈ ಬಗ್ಗೆ ಗುಣವಂತೆಯ ಸುಭಾಸ್ ಯುವಕ ಮಂಡಳದ ಅಧ್ಯಕ್ಷರಾದ ಶಂಕರ್ ಗೌಡ ಮಾತನಾಡಿ, ಗ್ರಾಮ ಪಂಚಾಯತ್ ಹತ್ತಿರದಲ್ಲೇ ಅಂಗನವಾಡಿ ಇದೆ. ಅಂಗನವಾಡಿ ಕುಸಿದು ಬಿದ್ದರೂ ಪಂಚಾಯತ್ ಏನು ಮಾಡುತ್ತಿದೆ ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಅಲ್ಲದೆ ಶಿಶು ಕಲ್ಯಾಣ ಇಲಾಖೆ ಜವಾಬ್ದಾರಿ ವಹಿಸಬೇಕಿತ್ತು. ಇಲ್ಲಿ ನೋಡಿದರೆ ಕೊಳಚೆ ಪ್ರದೇಶವೋ ಅಥವಾ ಅಂಗನವಾಡಿ ಕೇಂದ್ರವೋ ಎಂದು ನಮಗೆ ಸಂದೇಹ ಬರುತ್ತದೆ. ಜನಪ್ರತಿನಿಧಿಗಳು ನಿದ್ದೆ ಮಾಡುತ್ತಿದ್ದರೆ ಊರ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ. ಈಗಲಾದರೂ ಇತ್ತ ಕಡೆ ಗಮನ ಹರಿಸಿ ಎಂದರು. ನಾನು ಶಂಕರಗೌಡ ಗುಣವಂತೆ, ನಮ್ಮ ಕೆಳಗಿನ ಗುಣವಂತೆಯ ಸುಭಾಷ್ ಯುವಕ ಮಂಡಳದ ಅಧ್ಯಕ್ಷ ಆಗಿದ್ದೆ. ನನಗೆ ಬಹುಶಃ ಇವತ್ತು ನಾನು ಗ್ರಾಮ ಪಂಚಾಯತಿಗೆ ಬಂದೆ, ಇಲ್ಲಿ ಒಂದು ದುಸ್ಥಿತಿಯನ್ನು ಕಂಡೆ, ತುಂಬ ಶೋಚನೀಯ ಸ್ಥಿತಿ. ಯಾಕೆಂತಂದರೆ ಗ್ರಾಮ ಪಂಚಾಯತಿಯ ಪಕ್ಕದಲ್ಲಿ ಈ ಅಂಗನವಾಡಿ ಇದೆ, ಸಾರ್ವಜನಿಕ ಲೈಬ್ರರಿ ಇದೆ, ಆದರೆ ಗ್ರಾಮ ಪಂಚಾಯತಿಯ ಪಕ್ಕದಲ್ಲಿದ್ದ ಒಂದು ಅಂಗನವಾಡಿ ಇವತ್ತು ಕುಸಿದು ಬಿದ್ದಿದೆ ಅಂತಂದರೆ ಗ್ರಾಮ ಪಂಚಾಯತಿ ಏನು ಮಾಡ್ತಿದೆ ಅನ್ನೋ ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇದೆ. ಒಂದು ಕಡೆ ಶಿಶು ಕಲ್ಯಾಣ ಇಲಾಖೆ ಜವಾಬ್ದಾರಿಯನ್ನು ವಹಿಸಬೇಕಿತ್ತು, ಇನ್ನು ಬಂದು ನೋಡಿದ್ರೆ ಇದು ಕೊಳಚೆ ಪ್ರದೇಶನೋ ಅಥವಾ ಅಂಗನವಾಡಿ ಕೇಂದ್ರನೋ ಅನ್ನೋದೇ ನಮಗೆ ಸಂದೇಹ ಆಗ್ತದೆ. ಇಲ್ಲಿ ನಿಮಗೆಲ್ಲ ಕಾಣ್ತದೆ ಈ ಪುಟದಲ್ಲಿ ಇಲ್ಲಿ ಎಷ್ಟು ಹೊಲಸಿದೆ ಅನ್ನುವಂಥದ್ದು. ಇಲ್ಲಿ ಗ್ರಾಮ ಪಂಚಾಯತಿ ಎದುರುಗಡೆ ಒಂದು ಬೋರ್ಡ್ ಹಾಕಿದೆ, ಗ್ರಾಮ ನೈರ್ಮಲ್ಯ ಸ್ವಚ್ಛ ಭಾರತ ಅಂತ ಏನೇನೆಲ್ಲ ಸ್ಲೋಗನ್ ಹಾಕಿದೆ, ಆದರೆ ಆ ಸ್ಲೋಗನ್ ಎಲ್ಲ ಬೋರ್ಡ್ ಮೇಲೆ ಅದೇ ಅನ್ನೋದು ಇಲ್ಲಿ ಪಕ್ಕ ಸಾಕ್ಷಿ ಆಗ್ತಾ ಇದೆ. ಇಲ್ಲಿ ಅಂಗನವಾಡಿಗೆ ಸಂಬಂಧಪಟ್ಟವರು 2009 ಮನವಿ ಕೊಟ್ಟಿದ್ರಂತೆ, ಪ್ರಕಾಶ ಮುರಿದು ಹೋಗಿದೆ, ಅದಕ್ಕೇನೋ ರಿಪೇರಿ ಇಲ್ಲ, ಹೊಸ ಬಿಲ್ಡಿಂಗ್ ಕಟ್ಸ್ಕೊಡ್ತಾ ಹಂಗೆ ಮಾಡ್ತಾ ಹಿಂಗೆ ಮಾಡ್ತಾ ಅಂತ ದೊಡ್ಡ ಭರವಸೆಗಳನ್ನ ಕೊಟ್ರಂತೆ. ಹೊಸ ಬಿಲ್ಡಿಂಗ್ ಎಲ್ಲೋಯ್ತೋ, ಇದ್ದ ಬಿಲ್ಡಿಂಗ್ ಇವತ್ತು ಇವ್ರಿಗೆ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಕೇವಲ ಎಲ್ಲ ಮಾತುಗಳೆಲ್ಲ ಭರವಸೆಯಲ್ಲ ಆಗ್ತಾ ಇದೆ. ಗ್ರಾಮ ಶಿಶು ಕಲ್ಯಾಣ ಇಲಾಖೆಯವರು ಗಮನ ಹರಿಸಬೇಕಿತ್ತು. ಯಾಕೆಂತಂದ್ರೆ ಅವ್ರ ಜವಾಬ್ದಾರಿ ಅದು, ಇಲ್ಲಿ ಅಂಗನವಾಡಿಯ ಕೇಂದ್ರ ಇದೆ, ಒಂದಿಷ್ಟು ಜನ ಮಕ್ಕಳು ಕಲಿತಾ ಇದ್ದಾರೆ, ಅವರು ಗಮನ ಹರಿಸಲಿಲ್ಲ. ಯಾಕೆ ಹರಿಸಲಿಲ್ಲ ಅಂತಂದ್ರೆ ಇಲ್ಲಿ ನೋಡ್ರೆ ಗೊತ್ತಾಗ್ತದೆ. ಹಾಗಾಗಿ ಸಂಬಂಧಪಟ್ಟವರು, ಈ ಪಂಚಾಯತಿಯವರು, ಪಂಚಾಯತಿ ಸದಸ್ಯರು, ಅವರೆಲ್ಲ ಈ ನಮ್ಮ ತಮ್ಮ ಭಾಗದ ಬಗ್ಗೆ ಗಮನ ಹರಿಸಬೇಕಿತ್ತು. ಶಿಕ್ಷಣ ಯಾವ ಸ್ಥಿತಿ ಇದೆ, ಸರ್ಕಾರಿ ಶಾಲೆಗೆ ಕಳಿಸಿ ಅನ್ನುವ ದೊಡ್ಡ ಸ್ಲೋಗನ್ ಅನ್ನು ಹಾಕ್ತದೆ ಸರ್ಕಾರ. ಆದ್ರೆ ಕಳಿಸಬೇಕಾದ್ರೆ ಶಾಲೆಯ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೋಡಿದ್ರೆ ಯಾವ ಪಾಲಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸ್ಲಿಕ್ಕೆ ಸಾಧ್ಯ, ನೀವೇ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇಲ್ಲಿದೆ. ಈಗ ಕಟ್ಟಡ ಕುಸಿದು ಬಿದ್ದಿದೆ, ರಜೆಲ್ ಬಿತ್ತು, ಒಂದ್ ವೇಳೆ ಪಾಠ ನಡೀತಿರುವಾಗಂತ ಕುಸಿದು ಬಿದ್ದದ ಆಗಿದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಗ್ತಿತ್ತು, ಏನು ಒರೆಯದ ಸಣ್ಣ ಮಕ್ಕಳು ಆ ಕಟ್ಟಡ ಕುಸಿದು ಬೀಳುವ ಶಬ್ದಕ್ಕೆ ಏನಾಗಬಹುದಿತ್ತು, ಇದೆಲ್ಲ ಯೋಚನೆ ಮಾಡಿದ್ರೆ ಎಂತ ದುಸ್ಥಿತಿ, ನಾವು ಯಾವ ಕಾಲಘಟ್ಟದಲ್ಲಿ ಎಷ್ಟನೇ ಶತಮಾನದಲ್ಲಿ ಇದ್ದಾಗ ಅನ್ನುವಂತ ಚಿಂತನೆಗಳು ನಮ್ಗೆ ಆಗ್ತಾ ಇದೆ. ಸಂಬಂಧಪಟ್ಟ ಈಗಲಾದರೂ ಸರ್ಕಾರ ಅಥವಾ ಗ್ರಾಮ ಪಂಚಾಯತಿಯವರು, ಗ್ರಾಮ ಪಂಚಾಯತಿ ಸದಸ್ಯರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆ ಆದವರು, ಜನರ ಕಷ್ಟ ಸುಖಗಳ ಬಗ್ಗೆ ಲಕ್ಷ್ಯ ಕೊಡಬೇಕಾದಂಥವ್ರು, ಜವಾಬ್ದಾರಿ ಹೊತ್ತವರು, ಅವರೇ ನಿದ್ರೆ ಮಾಡ್ತಾ ಇದ್ರೆ ಊರು ಉದ್ದಾರ ಆಗುವುದರಲ್ಲಿ ಆಗ್ತದಂತ ಹೇಗೆ ಹೇಳ್ಬೋದು ನಾವು? ಹಾಗೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಯವರು, ಗ್ರಾಮ ಪಂಚಾಯತ್ ಸದಸ್ಯರು, ಶಿಶು ಕಲ್ಯಾಣ ಇಲಾಖೆಯರೆಲ್ಲ ಈ ಕಡೆ ಒಂದ್ಸಲ ಕಣ್ಣು ಹಾಕಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಮಾತನಾಡಿ, ಗ್ರಾಮ ಸಭೆಯಲ್ಲಿ ಅರ್ಜಿ ಕೊಟ್ಟರು, ಇದರ ಬಗ್ಗೆ ಪ್ರಯೋಜನವಾಗಿಲ್ಲ ಎಂದರು. 10-9 ನಾನು ಇಲ್ಲಿ ಕೆಲಸಕ್ಕೆ ಸೇವೆ ಸಲ್ಲಿಸ್ತಿದ್ದೆ, ಅಂಗನವಾಡಿಗೆ ಬಂದಿದ್ದೆ, ನಾನು ಮಾಡ್ತಾ ಇದ್ದೆ. ಅವಾಗ ಸ್ವಲ್ಪ ಸರಿ ಇತ್ತು, ನಾವು ಬರಬೇಕಾದ್ರೆ ಅಂಗನವಾಡಿ ಸ್ವಲ್ಪ ಸರಿ ಇತ್ತು. ನಂತರ ಈಗ 1 ವರ್ಷದ ಹಿಂದೆ ಸ್ವಲ್ಪ ಅದು ಪಕಸಿದ ಮೇಲೆ ಹಿಂದ್ಗಡೆ ಅಂಗನವಾಡಿ ಹಿಂದ್ಗಡೆ ಗೋಡೆ ಹಿಂದ್ಗಡೆ ಸ್ವಲ್ಪ ಮುರಿದಿತ್ತು ಅದು. ಆವಾಗ ನಾನು ಗ್ರಾಮ ಸಭೆಯಲ್ಲಿ ಅರ್ಜಿ ಕೊಟ್ಟಿದ್ದೆ,
ಅವಾಗ ಸರಿ ಮಾಡಿಕೊಡುವ ಸರಿ ಮಾಡಿಕೊಡುವ ಅಂತ ಹೇಳಿದ್ರು. ನಂತರ ಕಟ್ಟಡ ಮಂಜೂರಿನೂ ಆಯಿತು. ಅವಾಗ ಜಾಗ ಯಾರು ಕೊಡಲಿಲ್ಲ, ಅದಕ್ಕೆ ಮತ್ತೆ ನಮಗೆ ವ್ಯವಸ್ಥೆ ಇಲ್ಲ ಆಯಿತು. ಇದೇ ಇಲ್ಲೇ ಕಟ್ಟಡದಲ್ಲೇ ನಾವು ಇಷ್ಟು ದಿನ ತನಕ ಉಳಿದೆ ಆಯ್ತು ಮಕ್ಕಳು ಕರ್ಕೊಂಡು. ಕಳೆದ 2 ವರ್ಷದಿಂದ ಇದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಶನಿವಾರ ಮಕ್ಕಳಿಗೆ ರಜೆ ಇರುವ ಸಂದರ್ಭದಲ್ಲಿ ಬಿದ್ದಿದೆ. ಅದೇ ಮಕ್ಕಳಿರುವ ಸಂದರ್ಭದಲ್ಲಿ ಈ ಸಮಸ್ಯೆ ಆದರೆ ಯಾರು ಜವಾಬ್ದಾರರು? ಮನವಿ ನೀಡಿದರೂ ಈ ಬಗ್ಗೆ ಗ್ರಾಮ ಪಂಚಾಯತ್ ಕ್ರಮ ಕೈಗೊಂಡಿಲ್ಲ ಹಾಗೂ ಸಂಬಂಧಪಟ್ಟ ಇಲಾಖೆ ತಮ್ಮ ಕರ್ತವ್ಯ ಸರಿಯಾಗಿ ನಿಭಾಯಿಸುವತ್ತ ಗಮನ ಹರಿಸಲಿ. ಭಾವನಾ ನ್ಯೂಸ್, ಹೊನ್ನಾವರ್. ಜನಸಾಮಾನ್ಯರೊಂದಿಗೆ ಹಾಗೂ ಸಂಘ ಸಂಸ್ಥೆಗಳೊಂದಿಗೆ ಸದಾ ಸಂಪರ್ಕದಲ್ಲಿದ್ದು ಸ್ಪಂದಿಸುತ್ತಿರುವ ಭಟ್ಕಳ ಹೊನ್ನಾವರ್ ಶಾಸಕ ಮಂಕಾಳ್ ವೈದ್ಯರಿಗೆ ಹೊನ್ನಾವರ್ ತಾಲೂಕಿನ ಅನೇಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಆತ್ಮೀಯವಾಗಿ ಆಮಂತ್ರಿಸಿ ಗೌರವ ಸಮರ್ಪಿಸಿದರು. ಆರಂಭದಲ್ಲಿ ಮಂಕಿ ಗುಳದಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಆಗಮಿಸಿದ ಅವರು ಸಮಿತಿಯ ಪದಾಧಿಕಾರಿಗಳಿಂದ ಗೌರವಿಸಲ್ಪಟ್ಟರು. ಕುಂಬಾರ್ಕೇರಿ, ತಾಳ್ಮಕ್ಕಿ, ಹೊಸಹಿತ್ಲು, ಬಣಸಾಲೆ ಹಾಗೂ ದೊಡಗುಂದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಿಗೆ ಭೇಟಿ ನೀಡಿ ಗಣೇಶ ದರ್ಶನ ಪಡೆದರು. ದೊಡಗುಂದದಲ್ಲಿ ರಾಮಕ್ಷತ್ರಿಯ ಸಮಾಜದ ಹಿರಿಯ ಮುಖಂಡರಾದ ಹನುಮಂತ್ ನಾಯ್ಕರವರು ಶಾಲು ಹೊದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಗುಳದಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋವಿಂದ ನಾಯ್ಕ್, ವಿಎಸ್ಎಸ್ ಅಧ್ಯಕ್ಷ ಗಜು ನಾಯ್ಕ್, ಹಿರಿಯ ಮುಖಂಡರಾದ ವಾಮನ್ ನಾಯ್ಕ್, ಅಣ್ಣಪ್ಪ ನಾಯ್ಕ್, ಅಣ್ಣಯ್ಯ ನಾಯ್ಕ್, ಮಂಜುನಾಥ್ ನಾಯ್ಕ್, ದಿನೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಅನಂತರ ಮಂಕಿ ಚಿತ್ತಾರಕ್ಕೆ ಆಗಮಿಸಿದ ಅವರು ಅಲ್ಲಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರಿಂದ ಗೌರವ ಸ್ವೀಕರಿಸಿದರು. ಮಂಕಿ ಗ್ರಾಮ ಪಂಚಾಯತ್ ಅಲ್ಲದೆ ಬಳಕೂರು, ಹೊಡಾಣಿ ಹಾಗೂ ಕುದುರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣೇಶೋತ್ಸವ ಸಮಿತಿಗಳಿಗೂ ಭೇಟಿ ನೀಡಿ ಗಣಪನ ದರ್ಶನ ಪಡೆದರು. ಬೀರನ್ಗೋಡ್ ಶಂಭುಲಿಂಗೇಶ್ವರ ಗೆಳೆಯರ ಬಳಗದ ಗಣೇಶೋತ್ಸವ ಸಮಿತಿಯಿಂದ ಕೂಡ ಗೌರವ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಂಭುಲಿಂಗೇಶ್ವರ ದೇವಸ್ಥಾನದ ಪ್ರಮುಖರಾದ ಸುಬ್ರಾಯ್ ಕೃಷ್ಣ ಹೆಗಡೆಯವರು, ಶಾಸಕ ಮಂಕಾಳು ವೈದ್ಯರವರು ಈ ಭಾಗಕ್ಕೆ ಉತ್ತಮ ಅಭಿವೃದ್ಧಿ ಮಾಡಿದ್ದು ದೇವಸ್ಥಾನದ ಕಟ್ಟಡಕ್ಕೆ 5 ಲಕ್ಷ ರೂಪಾಯಿಗಳ ಅನುದಾನ ನೀಡಿದ್ದಾರೆ ಎನ್ನುತ್ತಾ ಸಾಮಾಜಿಕ ಚಟುವಟಿಕೆಗಳನ್ನು ಅಭಿನಂದಿಸಿದರು. We'll be right back.
ಅನಂತರ ಶಾಸಕರು ಮಾಗೋಡು, ಕುದ್ರಿಗಿ, ಶಿರೂರ್ ಹಾಗೂ ಬಳಕೂರು ಗ್ರಾಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಿಗೂ ಭೇಟಿ ನೀಡಿ ಗಣಪತಿಯ ದರ್ಶನ ಪಡೆದರು. ಕುದ್ರಿಗಿಯಲ್ಲಿ ಆತ್ಮೀಯವಾಗಿ ಬರಮಾಡಿಕೊಂಡ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಉಲ್ಲಾಸ್ ನಾಯ್ಕ ರವರು ಮಾತನಾಡಿ, ಶಾಸಕ ಮಂಕಾಳು ವೈದ್ಯರವರು ಕ್ಷತ್ರಿಯ ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ನಮ್ಮ ಸಮಾಜದ ಅಭಿಮಾನದಿಂದ ತನ್ನನ್ನು ತಾಲೂಕಾ ಪಂಚಾಯತ್ ಅಧ್ಯಕ್ಷನನ್ನಾಗಿ ಮಾಡಿದ್ದು ಸಮಾಜದ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಪುಷ್ಪಾ ನಾಯ್ಕ್, ಕುದ್ರಿಗಿ, ಮಾಗೋಡು ಹಾಗೂ ಈ ಭಾಗದ ಪ್ರಮುಖರು ಉಪಸ್ಥಿತರಿದ್ದರು. ಅನಂತರ ಶಾಸಕರು ಬಳಕೂರು, ಕೊಡಾಣಿ, ಶಿರೂರು ಹಾಗೂ ಹಲವು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಭೇಟಿ ನೀಡಿ ಅವರ ಗೌರವಕ್ಕೆ ಪಾತ್ರರಾದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಆಟೋರಿಕ್ಷಾ ಚಾಲಕ ಮಾಲಕರ ಸಂಘದ 34ನೇ ವರ್ಷದ ಗಣೇಶೋತ್ಸವದ 4ನೇ ದಿನದ ಅಂಗವಾಗಿ ಶಾಸಕ ಮಂಕಾಳ್ ವೈದ್ಯರಿಂದ ಮಹಾ ಅನ್ನ ಸಂತರ್ಪಣೆ ಸೇವೆ ನಡೆಯಿತು. 4ನೇ ದಿನದ ಪ್ರಯುಕ್ತ ಶಾಸಕ ಮಂಕಾಳ್ ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಆಟೋರಿಕ್ಷಾ ಚಾಲಕರ ಮಾಲಕರ ಸಂಘದ ವತಿಯಿಂದ ಶಾಸಕ ಮಂಕಾಳ್ ವೈದ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಶಾಸಕ ಮಂಕಾಳ್ ವೈದ್ಯರಿಂದ ಮಹಾ ಅನ್ನ ಸಂತರ್ಪಣೆ ಸೇವೆ ನಡೆದಿದ್ದು ಗಣೇಶನಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಶಾಸಕರು ನೆರವೇರಿಸಿದರು. ನಂತರ ಬಂದಂತಹ ಭಕ್ತರಿಗೆ ಖುದ್ದು ತಾವೇ ಅನ್ನಪ್ರಸಾದವನ್ನು ವಿತರಿಸಿದರು. ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದರು.
ಸಂಜೆ ಸಂಜನಾ ಡಾನ್ಸ್ ಅಕಾಡೆಮಿಯಿಂದ ಡಾನ್ಸ್ ಧಮಾಕ ನಡೆಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಠಲ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮುಗೇತ್, ತಾಲೂಕಾ ಪಂಚಾಯತ್ ಅಧ್ಯಕ್ಷ ಈಶ್ವರ್ ನಾಯ್ಕ್, ಉಪಾಧ್ಯಕ್ಷ ರಾಧಾ ವೈದ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ ಸಿಂಧು ಭಾಸ್ಕರ್ ನಾಯ್ಕ್, ಹೆಸ್ಕಾಂ ನಿರ್ದೇಶಕ ಮಂಜುನಾಥ್ ನಾಯ್ಕ್, ಎಪಿಎಂಸಿ ಅಧ್ಯಕ್ಷ ಗೋಪಾಲ್ ನಾಯ್ಕ್, ಭಟ್ಕಳ್ ಆಟೋರಿಕ್ಷಾ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಶಿರಾಲಿ ಆಟೋರಿಕ್ಷಾ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ಮಾದೇವ್ ನಾಯ್ಕ್ ಚಿತ್ರಾಪುರ್, ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಗಣಪತಿ ನಾಯ್ಕ್, ಉಪಾಧ್ಯಕ್ಷ ವಸಂತ್ ಶೆಟ್ಟಿ, ಕಾರ್ಯದರ್ಶಿ ವೆಂಕಟರಮಣ್ ನಾಯ್ಕ್, ಸಹ ಕಾರ್ಯದರ್ಶಿ ಮಾದೇವ್ ನಾಯ್ಕ್ ಜಾಲಿ, ಸದಸ್ಯರಾದ ಶೇಷಗಿರಿ ನಾಯ್ಕ್ ಮುಂಡಳ್ಳಿ, ಮಂಜುನಾಥ್ ನಾಯ್ಕ್ ಮಣ್ಕುಳಿ ಸೇರಿದಂತೆ ಇನ್ನುಳಿದ ಸದಸ್ಯರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಜೆಡಿ ನಾಯ್ಕ್ ಅಭಿಮಾನಿ ಬಳಗ ಉತ್ತರ ಕನ್ನಡ ಜಿಲ್ಲೆ ಇವರ ಆಶ್ರಯದಲ್ಲಿ. ದಿನಾಂಕ 24/9/2017 ಭಾನುವಾರ, ಭಟ್ಕಳದ ಶ್ರೀ ನಾಗಯಕ್ಷೆ ಧರ್ಮಾರ್ಥ ಸಭಾಭವನದಲ್ಲಿ. ರಾಜ್ಯ ಮಟ್ಟದ ನಾಗರಿಕ ಸೇವೆಗಳು ಗಗನ ಕುಸುಮವಲ್ಲ. ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್ ಮುಂತಾದ ನಾಗರಿಕ ಸೇವಾ ಆಕಾಂಕ್ಷಿಗಳಿಗಾಗಿ ಒಂದು ದಿನದ ಉಚಿತ ಬೃಹತ್ ಮಾರ್ಗದರ್ಶನ, ತರಬೇತಿ ಮತ್ತು ಸಂವಾದ ಕಾರ್ಯಾಗಾರ. ಸುಮಾರು 20 ಯುವ ಐಎಎಸ್, ಐಪಿಎಸ್, ಐಎಫ್ಎಸ್, ಐಆರ್ಎಸ್, ಕೆಎಎಸ್ ಅಧಿಕಾರಿಗಳಿಂದ ನೇರವಾಗಿ ಮಾರ್ಗದರ್ಶನ, ತರಬೇತಿ ಮತ್ತು ಸಂವಾದ. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 50 ಯುವ ಸಾಧಕರುಗಳಿಗೆ ಸನ್ಮಾನ. ಕಾರ್ಯಾಗಾರದಲ್ಲಿ ಭಾಗವಹಿಸುವ ಆಕಾಂಕ್ಷಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ನಾಗೇಶ್ ದೇವಡಿಗ 9901358723, ಗಂಗಾಧರ್ ನಾಯ್ಕ್ 8867510049, ಸುರೇಶ್ ನಾಯ್ಕ್ 9986083870, ಅಣ್ಣಪ್ಪ ಗುಳ್ಳಾರಿ 9242204841, ಜಿಜಿ ಶಂಕರ್ 9341980178. ವಿರಾಮದ ನಂತರ ಭಾವನಾ ವಾರ್ತೆಗೆ ಸ್ವಾಗತ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ದೇವರಗದ್ದೆ ಮಂಕಿ ಹಾಗೂ ಊರ ನಾಗರಿಕರು ದೇವರಗದ್ದೆ ಮಂಕಿ ಇವರ ಆಶ್ರಯದಲ್ಲಿ ದಿನಾಂಕ 25/8/2017 27/8/2017 ತನಕ 3 ದಿನಗಳ ಕಾಲ ಗಣಪತಿಯನ್ನು ವಿಜೃಂಭಣೆಯಿಂದ ಪೂಜಿಸಿ ಬೀಳ್ಕೊಡಲಾಯಿತು. ಮಂಕಿಯ ದೇವರಗದ್ದೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣೇಶ ವಿಗ್ರಹವನ್ನು ಅಲಂಕೃತ ಮಂಟಪದಲ್ಲಿ ಕೂಡಿಸಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ದಿನಾಂಕ 26/8/2017 ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ನೀಲ್ಗೋಡದ ಪ್ರಧಾನ ಅರ್ಚಕರಾದ ಮಹಾದೇವ್ ಸ್ವಾಮೀಜಿಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಗದ್ದೆ ಇದರ ನಿವೃತ್ತ ಶಿಕ್ಷಕರಾದ ಡಿಆರ್ ನಾಯ್ಕ್ ಇವರಿಗೆ ಊರ ನಾಗರಿಕರ ಪರವಾಗಿ ಸನ್ಮಾನಿಸಲಾಯಿತು. ಸೋಷಿಯಲ್ ಡೆಮೊಕ್ರಟಿಕ್ ಆಫ್ ಇಂಡಿಯಾದಿಂದ ದೇಶದಾದ್ಯಂತ ಮುಸ್ಲಿಮರು, ದಲಿತರು ಮತ್ತು ಹಿಂದುಳಿದ ವರ್ಗಗಳ ಮೇಲೆ ನಡೆಯುತ್ತಿರುವ ಗುಂಪು ಹಿಂಸಾ ಹತ್ಯೆಯನ್ನು ವಿರೋಧಿಸಿ ಆಗಸ್ಟ್ 25 ಶುಕ್ರವಾರದಂದು ಮನೆಯಿಂದ ಹೊರಗೆ ಬನ್ನಿ ಎಂಬ ಘೋಷಣೆಯೊಂದಿಗೆ ರಾಷ್ಟ್ರದಾದ್ಯಂತ ಏಕಕಾಲಕ್ಕೆ ಹಮ್ಮಿಕೊಂಡಿರುವ ಮಾನವ ಸರಪಳಿ ಜಾಗೃತಿ ಅಭಿಯಾನವು ಭಟ್ಕಳದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮದೀನಾ ಜಾಮಿಯಾ ಮಸೀದಿಯ ಎದುರು ಸೇರಿದ ಎಸ್ಡಿಪಿಐ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸುವುದರ ಮೂಲಕ ದೇಶದ ದಲಿತ, ಮುಸ್ಲಿಂ ಹಾಗೂ ಹಿಂದುಳಿದ ವರ್ಗಗಳ ಮೇಲೆ ಹಿಂದೂ ಬಲಪಂಥೀಯ ಸಂಘಟನೆಗಳಿಂದ ನಡೆಯುತ್ತಿರುವ ಗುಂಪು ಹತ್ಯೆ, ಮಾನವ ಹತ್ಯೆಯನ್ನು ಖಂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಡಿಪಿಐ ಮುಖಂಡ ಜಹೀರ್, ದೇಶದಲ್ಲಿ ಕೇವಲ ಬೀಫ್ನ ಹೆಸರಲ್ಲಿ 29ಕ್ಕೂ ಅಧಿಕ ಮುಸ್ಲಿಮರನ್ನು ಕೊಂದು ಹಾಕಲಾಗಿದ್ದು 8 ಮಂದಿ ದಲಿತರನ್ನು ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ದೇಶದ ಪ್ರಸಕ್ತ ಸನ್ನಿವೇಶದಲ್ಲಿ ಮುಸ್ಲಿಮರನ್ನು ಭಯಪಡುವ ಅಗತ್ಯವಿಲ್ಲ, ಆದರೆ ನಾವು ಆಕ್ರಮಿಗಳ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ. ದುಷ್ಕರ್ಮಿಗಳನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ನಾವು ನಮ್ಮ ಮನೆಗಳಿಂದ ಹೊರಬರಬೇಕಾಗಿದೆ ಎಂದರು.
ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಸೇರಿದಂತೆ ನೂರಾರು ಮಂದಿ ಸಾರ್ವಜನಿಕರು ಮಾನವ ಸರಪಳಿಯಲ್ಲಿ ಭಾಗವಹಿಸಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಪಕ್ಷದ ಕಾನೂನು ಮತ್ತು ಸಂಸದೀಯ ಪ್ರಕೋಷ್ಠದ ಸಹಸಂಚಾಲಕರನ್ನಾಗಿ ನ್ಯಾಯವಾದಿ ಡಿಜೆ ನಾಯ್ಕ ಅವರನ್ನು ರಾಜ್ಯ ಸಂಚಾಲಕ ಆರ್ ರಾಜಣ್ಣ ಅವರ ಆದೇಶದ ಮೇರೆಗೆ ಡಾಕ್ಟರ್ ಡಿ ಕಲ್ಮೇಶ್ ಹಾವೇರಿಪೇಟ್ ಅವರು ನೇಮಕಗೊಳಿಸಿ ಆದೇಶಿಸಿದ್ದಾರೆ. ನೇಮಕಾತಿ ಆದೇಶದಲ್ಲಿ ಪಕ್ಷದ ಶಿಸ್ತು ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಅವುಗಳನ್ನು ಅಳವಡಿಸಿಕೊಂಡು ರಾಜಕೀಯವಾಗಿ ಸಾಮಾಜಿಕವಾಗಿ ಸಾರ್ವಜನಿಕ ಧ್ವನಿಯಾಗಿ ಪಕ್ಷದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ತಿಳಿಸಲಾಗಿದೆ. ಭಟ್ಕಳದಾದ್ಯಂತ ಸಂಭ್ರಮದ ಗಣೇಶ ಚತುರ್ಥಿಯು ವಿಜೃಂಭಣೆಯಿಂದ ನಡೆಯುತ್ತಿದ್ದು ತಾಲೂಕಿನ ಮುಟ್ಟಳ್ಳಿ ಹಾಗೂ ಸಬ್ಬತ್ತಿಯಲ್ಲಿ ಗಣೇಶ ಮೂರ್ತಿಯನ್ನು ಮೂರು ದಿನಗಳ ಕಾಲ ಪೂಜಿಸಿ ಭಾನುವಾರದಂದು ವಿಸರ್ಜಿಸಲಾಯಿತು. ಗಣೇಶ ಹಬ್ಬದ ಸಂಭ್ರಮ ಎಲ್ಲೆಡೆ ಜೋರಾಗಿದ್ದು ಕೆಲವೊಂದು ಕಡೆಗಳಲ್ಲಿ 20 ವರ್ಷಕ್ಕೂ ಹೆಚ್ಚು ಕಾಲ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಬಳಿಕ ಮೂರ್ತಿ ವಿಸರ್ಜನೆಯನ್ನು ಮಾಡಲಾಗುತ್ತಿದೆ. ಇದೇ ರೀತಿ ಭಟ್ಕಳ ತಾಲೂಕಿನ ಮುಟ್ಟಳ್ಳಿಯಲ್ಲಿ ಕಳೆದ 24ನೇ ವರ್ಷದ ಹಾಗೂ ಸಬ್ಬತ್ತಿಯಲ್ಲಿ 25ನೇ ವರ್ಷದ ಗಣೇಶೋತ್ಸವವು ಮೂರ್ತಿ ವಿಸರ್ಜನೆಯ ಮೂಲಕ ಸಂಪನ್ನವಾಯಿತು. 100ಕ್ಕೂ ಅಧಿಕ ಭಕ್ತರು ಗಣೇಶ ಮೂರ್ತಿಯ ವಿಸರ್ಜನೆಯನ್ನು ಶಾಂತಿಯುತವಾಗಿ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಕೆಲವೊಂದು ಭಾಗದಲ್ಲಿ ಗಣೇಶ ಮೂರ್ತಿಯನ್ನು 3ನೇ ದಿನಕ್ಕೆ ವಿಸರ್ಜನೆ ಮಾಡಲಾಯಿತು. ಲಕ್ಷ್ಮಿ ಕೃಷ್ಣ ಗಾನೆ ಸುಮ್ಮನೆ ಪ್ರತಿಭಾನೆ ಚಂದ್ರ ದರ್ಶನ ಮಾಡಿ
ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.